ಕೆ ಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಮೇಲುಕೋಟೆಯ ಮೂಲಮೂರ್ತಿಗೆ ವರ್ಷಕ್ಕೆ ಎರಡು ಬಾರಿ ಮಾತ್ರ ಅಭಿಷೇಕ ನಡೆಯುತ್ತದೆ ಆದರೆ ಇದು ಕೇವಲ ಒಂಬತ್ತು ಕಲಶಗಳ ಸ್ನಪನವಲ್ಲ ಅಂದರೆ ನವಕಲಶ ಸ್ನಪನವಲ್ಲ ಬಹಳ ಕಲಶಗಳನ್ನು ಉಪಯೋಗಿಸಿ ಅಭಿಷೇಕ ಮಾಡುವುದರಿಂದ ಇದನ್ನು ಮಹಾಭಿಷೇಕ ಅಂತ ಕರೆಯಲಾಗುತ್ತೆ ದೇವಾಲಯದಲ್ಲಿ ನಡೆದ ಸಮಸ್ತ ಅಪಚಾರಗಳಿಗಾಗಿ ಶಾಂತಿ ಹೋಮವನ್ನು ಆಚರಿಸಿ ನಂತರ ಮಹಾಭಿಷೇಕವನ್ನು ನಡೆಸಲಾಗುತ್ತದೆ ವೇದೋಕ್ತ ಮಂತ್ರಗಳಿಂದ ಈಶ್ವರ ಸಂಹಿತೆ ಮತ್ತು ಸಾತ್ವತ ಸಂಹಿತೆಗಳ ಆಧಾರದಲ್ಲಿ ಪಂಚಾಮೃತ ಕಲಶಗಳಲ್ಲಿ ಮತ್ತು ಇತರ ಕಲಶಗಳಲ್ಲಿ ದೇವತೆಗಳನ್ನು ಆಹ್ವಾನಿಸಿ ದೇವರಿಗೆ ಮಹಾಭಿಷೇಕ ನಡೆಸಲಾಗುತ್ತದೆ ಈ ಎರಡು ಅಭಿಷೇಕಗಳ ಹೊರತಾಗಿ ಸಹಸ್ರಕಲಶದ ಉತ್ತಮೋತ್ತಮ ಕಲಶಾಭಿಷೇಕವನ್ನು ಸಹ ಈ ಮೂರ್ತಿಗೆ ಈ ಬಾರಿ ಮಾಡಲಿಲ್ಲ ಎನ್ನುವುದು ಈಗ ಇತಿಹಾಸ ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಮತ್ತು ಕೃಷ್ಣರಾಜಮುಡಿ ಬ್ರಹ್ಮೋತ್ಸವದಲ್ಲಿ ಮಾತ್ರ ಈ ಮಹಾಭಿಷೇಕವನ್ನು ನಡೆಸಲಾಗುತ್ತದೆ ಅಭಿಷೇಕದ ಮಧ್ಯಭಾಗದಲ್ಲಿ ಮಹಾಕುಂಭ ಸ್ನಾನಕ್ಕಿಂತ ಮುಂಚೆ ದೇವರಿಗೆ ಹರಿದ್ರಾ ಸ್ನಾನ ಅಥವಾ ಹರಿಶಿನದಿಂದ ಸ್ನಾನವನ್ನು ಮಾಡಿಸಿ ಲೇಪ ಮಾಡಲಾಗುತ್ತದೆ ಆ ಸಮಯದಲ್ಲಿ ದೇವರಿಗೆ ಅರಿಶಿನದಲ್ಲೇ ರಾಜಯೋಗ್ಯವಾದ ಸುರುಳಿ ಸುತ್ತಿದ ಮೀಸೆಯನ್ನು ಬಿಡಲಾಗುತ್ತದೆ ಈ ಸುರುಳಿ ಸುತ್ತಿದಂತಹ ಒಂದು ಮೀಸೆ ಶಾಸ್ತ್ರೋಕ್ತವೇ ಅಥವಾ ಕೇವಲ ಸಂತೋಷಕ್ಕಾಗಿ ಇದನ್ನು ಮಾಡ್ತಾರಾ ಅಂತ ಬಹಳ ಜನ ಪ್ರಶ್ನೆಗಳನ್ನು ಕೇಳುತ್ತಾರೆ ಆದರೆ ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗೂ ವೇದ ಪುರಾಣ ಸಂಪ್ರದಾಯ ಮತ್ತು ಶಾಸ್ತ್ರಗಳ ಆಧಾರವಿರುತ್ತದೆ ಉಪನಿಷತ್ತಿನಲ್ಲಿ ದೇವರನ್ನು ವರ್ಣಿಸುವಾಗ ಹಿರಣ್ಯ ಶ್ರೂ ಹಿರಣ್ಯಕೇಶ ಆಪ್ರಣಾತ್ ಸರ್ವಜೇವ ಸುವರ್ಣಃ ಅಂತ ಹೇಳಲಾಗುತ್ತೆ ಅಂದರೆ ದೇವರು ಚಿನ್ನದ ಬಣ್ಣದ ಮೀಸೆ ಮತ್ತು ಗಡ್ಡ ಉಳ್ಳವನು ಚಿನ್ನದ ಕೂದಲನ್ನು ಉಳ್ಳವನು ಮತ್ತು ಸರ್ವವಿಧವಾಗಿಯೂ ದೇಹದಲ್ಲಿ ಚಿನ್ನದ ಬಣ್ಣ ಹೊಂದಿದ್ದು ಅತ್ಯಂತ ಉತ್ತಮವಾದ ಒಳ್ಳೆಯ ಬಣ್ಣವುಳ್ಳವನು ಎಂದು ಹೇಳಲಾಗಿದೆ ಅವನು ಸರ್ವಶಕ್ತ ಆದ್ದರಿಂದ ನಿರಾಕಾರನಾದರೂ ಅನೇಕ ಆಕಾರಗಳಲ್ಲಿ ಅನೇಕ ಆಕಾರಗಳನ್ನು ಉಳ್ಳವನಂತೆ ಕಾಣಬಲ್ಲ ಹಾಗೂ ಅವನು ನಿರ್ಗುಣ ಅಂದರೆ ಕೆಟ್ಟ ಗುಣಗಳಿಂದ ಕೂಡಿಲ್ಲ ಅಂದರೆ ಸಮಸ್ತ ಕೆಟ್ಟ ಗುಣಗಳಿಂದ ರಹಿತನೂ ಮತ್ತು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನೂ ಆಗಿದ್ದಾನೆ ಅವನೇ ಸತ್ಯನೂ ಅನಂತನೂ ಜ್ಞಾನಿಯೂ ಆದ ಪರಬ್ರಹ್ಮನಾಗಿದ್ದಾನೆ ಅಂತ ಉಪನಿಷತ್ತುಗಳು ಹೇಳುತ್ತವೆ ಈ ರೀತಿ ಉಪನಿಷತ್ ಪ್ರತಿಪಾದ್ಯವಾದಂತಹ ಆ ಪರಬ್ರಹ್ಮನೇ ಶ್ರೀಮನ್ನಾರಾಯಣ ಎಂದು ಹೇಳಲು ಮೇಲುಕೋಟೆಯಲ್ಲಿ ಈ ರೀತಿಯಾಗಿ ಹರಿದ್ರಾಸ್ನಾನ ಅಥವಾ ಅರಿಶಿನದ ಸ್ನಾನದ ಸಂದರ್ಭದಲ್ಲಿ ದೇವರಿಗೆ ಮೀಸಗಡ್ಡಗಳಿಂದ ಅಲಂಕರಿಸಲಾಗುತ್ತದೆ ಎಲ್ಲ ದೇವರ ದೇಗುಲಗಳ ಅರ್ಚಕರೂ ಸಹ ತಪ್ಪದೇ ಸ್ನಾನದ ಸಮಯದಲ್ಲಿ ಇದನ್ನು ಮಾಡಬೇಕು ಇದು ಆಗಮದ ವಿಧಿ ನಂತರ ದೇವರಿಗೆ ಮಹಾಕುಂಭಾಭಿಷೇಕ ಮತ್ತು ಅಲಂಕಾರ ಮತ್ತು ಮಹಾನಿವೇದನಗಳು ಅರ್ಪಣೆಯಾಗುತ್ತದೆ ಇದು ಮೇಲುಕೋಟೆಯ ವಿಶೇಷ ಎಲ್ಲರೂ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ತಿಳಿಸಿ ಹಿಂದೂ ದೇವಾಲಯಗಳಲ್ಲಿ ಆಗಮೋಕ್ತ ಪೂಜೆಗಳು ಸರಿಯಾಗಿ ನಡೆಯುವಂತೆ ಎಲ್ಲ ಸನಾತನ ಧರ್ಮದ ನಂಬಿಕೆಯುಳ್ಳೆಯವರೂ ಸಹ ಧ್ವನಿಯನ್ನು ಎತ್ತಬೇಕು ಇಲ್ಲದಿದ್ದರೆ ನಮ್ಮ ಶಾಸ್ತ್ರಗಳು ಮತ್ತು ಸಂಪ್ರದಾಯಗಳು ಸರಿಯಾಗಿ ತಿಳಿಯದ ಅರ್ಚಕರಿಂದಾಗಿ ಶಾಸ್ತ್ರಗಳು ಗುಂಪಾಗುವಂತಹ ಒಂದು ಲಕ್ಷಣಗಳಿವೆ ಆದ್ದರಿಂದ ಎಲ್ಲರೂ ಸೇರಿ ಆಗಮೋಕ್ತ ಪೂಜೆಗಳನ್ನು ಸಂಪ್ರದಾಯ ಶಾಸ್ತ್ರ ವೇದಗಳಿಗೆ ಅನುಕೂಲವಾಗಿ ನಡೆಸಬೇಕು ಒಂದು ಕೆ ಜಿ ಜೀನಿ ಕುಡಿಯೋದರಲ್ಲಿ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಎನಿ ಮಿಲೆಟ್ ಹೆಲ್ಪ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ